ಓಂ ಶಾಂತಿ. ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವದುರ್ಗೆಯರಲ್ಲಿ ಮಹಾಗೌರಿಯು ಎಂಟನೇ ಅವತಾರವಾಗಿದ್ದಾಳೆ. ಹಿಂದೂ ಪೌರಾಣಿಕ ಕಥೆಗಳ ಅನುಸಾರ ದೇವಿ ಮಹಾಗೌರಿಗೆ ತನ್ನ ಎಲ್ಲ ಭಕ್ತರ ಇಚ್ಛೆಗಳನ್ನು ಪೂರ್ಣಗೊಳಿಸುವ ಶಕ್ತಿಯಿದೆ. ದೇವಿಯ ಆರಾಧನೆಯನ್ನು ಮಾಡುವ ಭಕ್ತರಿಗೆ ಜೀವನದ ಸರ್ವ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಮಹಾಗೌರಿ ಎಂದರೆ ಅತ್ಯಂತ ಶ್ವೇತವರ್ಣ, ಅರ್ಥಾತ್ ದೇವಿಯು ಅತ್ಯಂತ ಸುಂದರವಾಗಿದ್ದಾಳೆ ಎಂದರ್ಥ. ಮಹಾ ಎಂದರೆ ಶ್ರೇಷ್ಠ ಎಂದರ್ಥ. ದೇವಿಗೆ ನಾಲ್ಕು ಭುಜಗಳನ್ನು ತೋರಿಸಲಾಗಿದೆ. ಬಲಗೈನಲ್ಲಿ ತ್ರಿಶೂಲವಿದೆ, ಇನ್ನೊಂದು ಹಸ್ತವು ವರದ ಹಸ್ತವಾಗಿದೆ. ಎಡಗಡೆಯ ಒಂದು ಕೈಯಲ್ಲಿ ಡಮರುಗ ಮತ್ತು ಇನ್ನೊಂದು ಹಸ್ತವು ಅಭಯಮುದ್ರೆಯಲ್ಲಿದೆ. ಶ್ವೇತ ಋಷಭದ ಮೇಲೆ ಸವಾರಿ ಮಾಡಿದ ದೇವಿಯು ಸಾಮಾನ್ಯವಾಗಿ ಶ್ವೇತ ವಸ್ತ್ರ ಧರಿಸಿರುತ್ತಾಳೆ. ಶುಂಭ ನಿಶುಂಭರನ್ನು ದೇವಿ ಪಾರ್ವತಿಯು ಮಹಾಕಾಳಿಯ ರೂಪ ಧರಿಸಿ ಸಂಹರಿಸುತ್ತಾಳೆ. ತದನಂತರ ಆಕೆಯು ತನ್ನ ಕಾಳಿ ರೂಪದ ಕಪ್ಪು ಬಣ್ಣವನ್ನು ಹೋಗಲಾಡಿಸಿ ಮೊದಲಿನಂತೆ ಸುಂದರಳಾಗಲು ಬ್ರಹ್ಮಾನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾಳೆ. ದೇವಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಹಿಮಾಲಯದಲ್ಲಿನ ಮಾನಸ ಸರೋವರದಲ್ಲಿ ಮೀಯಲು ಸಲಹೆ ನೀಡುತ್ತಾನೆ. ನೀಡಿದ ಸಲಹೆ ಮೇರೆಗೆ ಸ್ನಾನ ಮಾಡುತ್ತಿದ್ದಂತೆಯೇ ಅವಳ ಕಪ್ಪು ಚರ್ಮ ಹೊರಟು ಹೋಗಿ ತನ್ನ ಸುಂದರ ರೂಪವನ್ನು ಪುನಃ ಪಡೆಯುತ್ತಾಳೆ. ಪಾರ್ವತಿಯು ತನ್ನ ಬಿಳಿ ಬಣ್ಣವನ್ನು ವಾಪಸ್ ಪಡೆದು ಮಹಾಗೌರಿಯಾದಳು. ಗೌರವರ್ಣವೆಂದರೆ ಬಿಳಿ ಬಣ್ಣವಾಗಿದೆ. ಆದರೂ ರಾಕ್ಷಸರ ಸಂಹಾರದ ವೇಳೆ ಮಹಾಗೌರಿಯು ತನ್ನ ರೂಪವನ್ನು ಪರಿವರ್ತಿಸಿಕೊಳ್ಳುತ್ತಾಳೆ ಎಂಬ ಮಹಿಮೆಯಿದೆ. ಗೌರಿಯು ಕಾಳಿಯ ರೂಪವನ್ನು ಪಡೆದರೆ ಕಾಳಿಯು ಚಂಡಿಯ ರೂಪ ಹೊಂದಿ ಧೂಮ್ರಲೋಚನನ ವಧೆ ಮಾಡಿದಳು. ಚಂಡಮುಂಡ ರಕ್ತಬೀಜಾಸುರ ಮುಂತಾದ ರಾಕ್ಷಸರ ವಧೆಯ ನಂತರ ಚಂಡಿ ಹಾಗೂ ಕಾಳಿಕೇ ದೇವಿಯರು ಪಾರ್ವತೀದೇವಿಯಲ್ಲಿ ವಿಲೀನರಾದರು. ಹಾಗಾಗಿ ಸ್ಕಂದಪುರಾಣ ಹಾಗೂ ದೇವಿ ಮಹಾತ್ಮೆಯಲ್ಲಿ ಮಹಾಗೌರಿಗೆ ಮಹಾಸರಸ್ವತಿ ಅಥವಾ ಅಂಬಿಕಾ ಎಂಬ ಬಿರುದನ್ನು ನೀಡಲಾಗಿದೆ. ಇನ್ನೊಂದು ಕಥೆಯ ಅನುಸಾರವಾಗಿ ಪಾರ್ವತಿಯು ಶಂಕರನನ್ನು ಪತಿಯನ್ನಾಗಿ ಪಡೆಯಲು ನಾರದರ ಸಲಹೆಯಂತೆ ಹಿಮಾಲಯದ ಕಾಡಿನಲ್ಲಿ ಅನೇಕ ವರ್ಷಗಳವರೆಗೆ ಘೋರ ತಪಸ್ಸನ್ನು ಮಾಡಿದ ಕಾರಣ ಕಪ್ಪಾದಳು. ಶಂಕರನನ್ನು ವರಿಸಿದ ನಂತರ ಶಂಕರನ ಜಟೆಯಲ್ಲಿನ ಪವಿತ್ರ ಗಂಗೆಯಲ್ಲಿ ಮಿಂದು ಶ್ವೇತವರ್ಣವನ್ನು ಮತ್ತೆ ಹೊಂದಿದಳೆನ್ನಲಾಗುತ್ತದೆ. ಪಾರ್ವತೀದೇವಿಯನ್ನು ಮಹಾಗೌರಿ ಎಂದು ಮಹಿಮೆ ಮಾಡಲಾಗುತ್ತದೆ. ತಾಯಿ ಗೌರಿದೇವಿಯು ಶಕ್ತಿ ಸ್ವರೂಪಿಣಿ, ಮಾತೃಸ್ವರೂಪಿಣಿಯಾಗಿದ್ದಾಳೆ. ಅವಳೇ ದುರ್ಗಾ, ಪಾರ್ವತಿ, ಕಾಳಿ ಮತ್ತು ಇನ್ನೂ ಅನೇಕ ರೂಪಗಳನ್ನು ಹೊಂದಿದ್ದಾಳೆ. ದೇವಿಯು ಶುಭ ಪ್ರಭಾವಶಾಲಿ ಆಗಿದ್ದಾಳೆ. ಕುಕರ್ಮ ಮಾಡುವವರನ್ನು ದಂಡಿಸುವವಳು ಮತ್ತು ಉತ್ತಮ ಜನರ ರಕ್ಷಣೆಯನ್ನು ಮಾಡುವವಳಾಗಿದ್ದಾಳೆ. ತಾಯಿ ಮಹಾಗೌರಿಯು ಆಧ್ಯಾತ್ಮಿಕ ಸಾಧಕರಿಗೆ ಜ್ಞಾನವರ್ಧನೆಯನ್ನು ಮಾಡುತ್ತಾಳೆ, ಮೋಕ್ಷವನ್ನು ನೀಡಿ ಪುನರ್ಜನ್ಮಗಳ ಭಯದಿಂದ ಮುಕ್ತಗೊಳಿಸುವವಳಾಗಿದ್ದಾಳೆ. ಮಹಾಗೌರಿಯ ಆಧ್ಯಾತ್ಮಿಕ ಅರ್ಥ ಈ ರೀತಿಯಾಗಿದೆ. ಮಹಾ ಎಂದರೆ ಮಹಾನ್ ಹಾಗೂ ಗೌರಿ ಎಂದರೆ ಪವಿತ್ರ ಶ್ವೇತವರ್ಣ. ಸೃಷ್ಟಿ ನಾಟಕದ ಅನುಸಾರವಾಗಿ ಸತ್ಯತ್ರೇತಾಯುಗದಲ್ಲಿ ಪವಿತ್ರವಾಗಿದ್ದ ಆತ್ಮವು ದ್ವಾಪರ ಕಲಿಯುಗದಲ್ಲಿ ವಿಕಾರಿ ಗುಣಗಳಿಗೆ ವಶವಾಗಿ ಕಪ್ಪಾಗುತ್ತದೆ. ನಿರಾಕಾರನಾದ ಪರಮಪಿತ ಪರಮಾತ್ಮ ಶಿವನಿಗೆ ತನ್ನದೇ ಆದ ಶರೀರವಿಲ್ಲದ ಕಾರಣ ಪ್ರಜಾಪಿತ ಬ್ರಹ್ಮಾರವರ ತನುವಿನಲ್ಲಿ ಅವತರಿಸಿ ಕಪ್ಪಾದ ಮನುಷ್ಯಾತ್ಮರಿಗೆ ಜ್ಞಾನಯೋಗದ ಮಾನಸ ಸರೋವರದಲ್ಲಿ ಮುಳುಗಿಸಿ ಮತ್ತೆ ಪವಿತ್ರ ಹಾಗೂ ಶ್ರೇಷ್ಠ ದೇವಾತ್ಮರನ್ನಾಗಿ ಮಾಡುವುದೇ ಮಹಾಗೌರಿಯ ಪ್ರತೀಕವಾಗಿದೆ. ಶಿವನು ಈ ಕಾರ್ಯಕ್ಕೆ ಮಾತೆಯರನ್ನು ಮತ್ತು ಕನ್ಯೆಯರನ್ನು ನಿಮಿತ್ತ ಮಾಡಿ ಅವರಿಗೆ ತನ್ನ ಶಕ್ತಿಗಳನ್ನು ಧಾರೆಯೆರೆಯುತ್ತಾನೆ. ಆ ಪರಶಿವನಿಂದ ಸರ್ವಶಕ್ತಿಗಳನ್ನು ಪಡೆದ ಶಿವಶಕ್ತಿಯರು ವಿಕಾರಿ ಗುಣಗಳ ಸಂಹಾರ ಮಾಡುವಾಗ
ಕಾಳಿಯಾಗುತ್ತಾರೆ. ಆದರೆ ಶಿವನ ಜ್ಞಾನಾಮೃತವನ್ನು ನೀಡುವಾಗ ತಾಯಿ ಸ್ವರೂಪರಾಗುತ್ತಾರೆ. ಆ ತಾಯಿ ಸ್ವರೂಪವೇ ಮಹಾಗೌರಿಯಾಗಿದ್ದಾಳೆ. ಬ್ರಹ್ಮಾರ ಮೂಲಕ ಕಾಳಿದೇವಿಯು ಸಲಹೆ ಪಡೆಯುವುದೂ ಕೂಡ ಸಂಗಮಯುಗದಲ್ಲಿ ವಿಕಾರಗಳಿಂದ ಕಪ್ಪಾದ ಮನುಷ್ಯಾತ್ಮರು ಬ್ರಹ್ಮಾರವರ ಮುಖಾಂತರ ಶಿವನ ಜ್ಞಾನವನ್ನು ಪಡೆಯುವುದರ ಪ್ರತೀಕವಾಗಿದೆ. ಜ್ಞಾನಸಾಗರ ಶಿವಪರಮಾತ್ಮನು ಸಾಮಾನ್ಯ ಮಾನವನ ಶರೀರದಲ್ಲಿ ಬಂದು ಸತ್ಯ ಜ್ಞಾನ ಜಲದಲ್ಲಿ ಮೀಯಿಸುವುದು ಮಾನಸ ಸರೋವರದಲ್ಲಿ ಮೀಯಿಸುವುದರ ಪ್ರತೀಕವಾಗಿದೆ. ಸಂಗಮಯುಗದಲ್ಲಿ ಬ್ರಹ್ಮಾರವರ ಮೂಲಕ ಶಿವಪರಮಾತ್ಮನ ಜ್ಞಾನವನ್ನು ಪಡೆದ ಶಿವಶಕ್ತಿಯರು ವಿಶ್ವದ ಸರ್ವ ಮನುಷ್ಯಾತ್ಮರಿಗೆ ಆ ಜ್ಞಾನಾಮೃತವನ್ನು ನೀಡುವುದರಿಂದ ಅವರೇ ಜ್ಞಾನ ಸರಸ್ವತಿ ಸ್ವರೂಪರಾಗಿದ್ದಾರೆ. ಮನುಷ್ಯಾತ್ಮರನ್ನು ಅಜ್ಞಾನ ಹಾಗೂ ವಿಕಾರಗಳ ಕೊಳಕಿನಿಂದ ಮುಕ್ತಗೊಳಿಸಲು ನಿತ್ಯವೂ ಶಿವನ ಜ್ಞಾನವನ್ನು ಧಾರೆ ಎರೆಯುತ್ತಾರೆ. ನರಕವಾದ ಭೂಮಿಯನ್ನು ಮತ್ತೆ ಸ್ವರ್ಗವನ್ನಾಗಿಸುವ ಶ್ರೇಷ್ಠ ಸೇವೆಯನ್ನು ಮಾಡುತ್ತಾರೆ. ಆ ಶಿವನಿಗೆ ಸಹಯೋಗ ನೀಡಿ ತಾಯಿ ಸ್ವರೂಪಿಣಿಯಾಗಿ ಮಹಾಗೌರಿಯ ಪಾತ್ರ ಮಾಡುತ್ತಾರೆ. ಇವರೇ ಸತ್ಯಸತ್ಯ ಅಂಬಿಕೆಯರಾಗಿದ್ದಾರೆ. ಮಹಾಗೌರಿಯ ಬಲಗೈನಲ್ಲಿರುವ ತ್ರಿಶೂಲವು ತ್ರಿಕಾಲ ಮತ್ತು ತ್ರಿಲೋಕ ಜ್ಞಾನವನ್ನು ಸಂಕೇತಿಸುತ್ತದೆ. ಇನ್ನೊಂದು ಹಸ್ತವು ವರದ ಹಸ್ತವಾಗಿದೆ. ಇದು ಆಶೀರ್ವಾದ ಮತ್ತು ವರದಾನಗಳನ್ನು ನೀಡುವುದರ ಪ್ರತೀಕವಾಗಿದೆ. ಎಡಗೈನಲ್ಲಿರುವ ಡಮರುಗವು ಶಿವಪರಮಾತ್ಮನ ಜ್ಞಾನ ಸಂದೇಶವನ್ನು ನೀಡುವುದರ ಪ್ರತೀಕವಾಗಿದೆ. ಅಭಯ ಹಸ್ತವು ಸರ್ವರಿಗೂ ನಿರ್ಭಯತೆಯನ್ನು ನೀಡುತ್ತದೆ. ಹಾಗಾದರೆ ಬನ್ನಿ, ನವರಾತ್ರಿಯ ಹಬ್ಬದಲ್ಲಿ ಮಹಾಗೌರಿಯಂತೆ ಶ್ರೇಷ್ಠರಾಗುವ ಪುರುಷಾರ್ಥವನ್ನು ಮಾಡೋಣ. ಓಂ ಶಾಂತಿ.